ನಮ್ಮ ಮನೆಗೆ ಔಷಧಿನೆ ಇಲ್ಲ ಮಟ್ಕ ಅದಾವ ತರ್ತ ಇಲ್ಲ ನಮ್ಮ ಕೇಳ್ತದೆ ಸಣ್ಣದ ಅಂತ ಇವತ್ತು ಕುಗ್ರಾಮದಲ್ಲಿ ಹೋದ್ರು ಕೂಡ ಔಷಧಿಗಳಿಲ್ಲ ಅಂತ ಮನೆ ಯಾವುದಿದೆ ಕೈ ಎತ್ತರೆ ಯಾರು ಒತ್ತುದಿಲ್ಲ ಅಂದ್ರೆ ಅರ್ಥ ಏನು ಪ್ರತಿಯೊಬ್ಬರಿಗೂ ಕೂಡ ಒಂದಿಲ್ಲ ಒಂದು ರೋಗ ಇದ್ದೇ ಇದೆ ಅಂತ ಅರ್ಥ ರೋಗದಂದ್ರೆ ಅರ್ಥ ಏನು ನೋವದ ಅಂತ ಅರ್ಥ ಅದಕ್ಕಾಗಿ ಡಾಕ್ಟರ್ ಹತ್ರ ಹೋಗ್ತಾರೆ ಅವರು ಕೆಲವೊಂದು ಔಷಧಿಗಳನ್ನು ಕೊಡ್ತಾರೆ 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 ಎಷ್ಟುಪ ಅಂತಂದ್ರೆ ಇನ್ನು ಮುಂದೆ ಆ ಔಷಧಿನೂ ಕೂಡ ನಾಟದಿಲ್ಲ ನಾಟದಿಲ್ಲ ಆ ಔಷಧಿಗಳನ್ನು ಏನಾಗ್ತದೆ ಇನ್ನು ತಲೆ ಕೆಟ್ಟ ಹೋಗ್ತದೆ ಮನುಷ್ಯ ಕೆಡ್ತದೆ ದೇಹ ಯಾವಾಗ ಸದೃಢ ಇರದಿಲ್ವೋ ಆವಾಗನೇ ಏನಾಗ್ತದೆ ನಮ್ಮ ಮನಸ್ಸು ಕೂಡ ಆ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತದೆ ಹಾಗೆ ದೇಹ ಯಾಕೆ ಸಾಮರ್ಥ್ಯವನ್ನು ಕಳ್ಕೊಳ್ಳತಾ ಇದೆ ಅಂದ್ರೆ ನಾವು ತಿನ್ನುವಂತ ಆಹಾರದಲ್ಲಿ ಸತ್ವ ಇಲ್ಲ ತಿನ್ನುವಂತ ಆಹಾರದಲ್ಲಿ ಸತ್ವ ಯಾಕೆ ಇಲ್ಲ ಯಾವ ಒಂದು ಮಣ್ಣಿನಿಂದ ಅದನ್ನ ಬೆಳಿತಾ ಇದೀವೋ ಆ ಮಣ್ಣಿನಲ್ಲಿ ಸತ್ವ ಇಲ್ಲ ಮಣ್ಣಿನಲ್ಲಿ ಯಾಕೆ ಸತ್ವ ಇಲ್ಲ ಅಂತಂದ್ರೆ ಮಣ್ಣನ್ನ ಸತ್ವವನ್ನ ಹೆಚ್ಚಿಸುವಂತ ಕೃಷಿ ಪದ್ಧತಿಗಳು ನಾಶ ಆಗಿದವೆ ಅಂತ ಹಾಗಿದ್ರೆ ಮೂಲ ಕೃಷಿ ಪದ್ಧತಿ ಯಾವಾಗಾಗಿತ್ತು ನಮ್ಮ ಭಾರತ ದೇಶದ್ದು 12,000 ವರ್ಷದ ಇತಿಹಾಸ ಇದೆ ಭಾರತ ದೇಶದ ಸಂಸ್ಕೃತಿ ಕೃಷಿ ಸಂಸ್ಕೃತಿ ಇರೋದು 12,000 ವರ್ಷ ಇಡೀ ಜಗತ್ತಿನಲ್ಲೇ ಅತಿ ಪುರಾತನವಾದಂತಹ ಏನಾದರೂ ಕೃಷಿ ಸಂಸ್ಕೃತಿ ಇದೆ ನಮ್ಮ ಭಾರತ ದೇಶದ್ದು ಹಾಗಿದ್ರೆ ಈ ಭಾರತ ದೇಶದ ಈ ಕೃಷಿ ಸಂಸ್ಕೃತಿ 12,000 ವರ್ಷದಿಂದ ಉಳಿದು ಬೆಳೆದು ಬರಬೇಕಾದ್ರೆ ಮುಖ್ಯವಾದಂತಹ ಕಾರಣ ನಮ್ಮ ಜೋಡೆತ್ತು ಆಧಾರಿತ ಕೃಷಿ ಪದ್ಧತಿ ಅಂತ ಹಾಗಿದ್ರೆ ಇವತ್ತು ಯಾವುದೇ ಗ್ರಾಮದಲ್ಲಿ ನಾವು ಹೋದ್ರೂ ಕೂಡ ಈ ಜೋಡೆತ್ತು ಕೃಷಿ ಪದ್ಧತಿ ಹೆಚ್ಚಿಗೆ ಆಗ್ತಾ ಇದಾವೋ ಕಡಿಮೆ ಆಗ್ತಾ ಇದೆಯೋ ನಾನು ಈಗ ಎಲ್ಲಿಂದ ಬಂದೀವಿ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಜನ್ಮಸ್ಥಳ ಅಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಈಗ ಬಂದಿರೋದು ಇವತ್ತು ಅವರದು ವಿಶೇಷವಾದಂತ ದಿನ ಹೋದ ವರ್ಷ ಇದೇ ದಿನ ಅಂದ್ರೆ ವೈಕುಂಠ ಏಕಾದಶಿಯ ದಿನದಂದನೇ ಅವರು ಲಿಂಗೈಕ್ಯರಾದಂತ ವಿಶೇಷವಾದಂತ ದಿನ ಮತ್ತು ಇವತ್ತು ರೈತ ದಿನಾಚರಣೆ ಇವೆರಡೂ ವಿಶೇಷತೆಯ ಅಂಗವಾಗಿ ನಾವು ಅಲ್ಲೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಜೋಡೆತ್ತುಗಳನ್ನು ಉಳಿಸುವಂತ ಒಂದು ವಿಶೇಷ ಕಾರ್ಯಕ್ರಮ ಯಾಕೆ ಮಾಡಿದ್ವಿ ಯಾಕಂತಂದ್ರೆ ಆ ಗ್ರಾಮದಲ್ಲಿ ಇವತ್ತು ಕೇವಲ 16 ಜೊತೆ ಎತ್ತುಗಳು ಉಳಿದಿದೆ ಇದೇ 20 ವರ್ಷಗಳ ಹಿಂದೆ ಆ ಗ್ರಾಮದಲ್ಲಿ 300ಕ್ಕಿಂತ ಅಧಿಕ ಜೊತೆ ಎತ್ತುಗಳು ಇದ್ದವು ಇವತ್ತು 16 ಜೊತೆ ಎತ್ತುಗಳು ಇದಾವೆ ಅಂತಂದ್ರೆ ಇನ್ನು ಎರಡು ವರ್ಷ ನಾವು ಹೋದ್ವಿ ಅಂದ್ರೆ ಆ 16 ಎತ್ತುಗಳು ಏನಿದಾವೆ ನಾವು ಹೋಗ್ತಾ ಜೊತೆ ಎತ್ತುಗಳು ಅಂದ್ರೆ ಸಂಪೂರ್ಣವಾಗಿ ನಾವು ಅಳಿವಿನಂತ ನಡೆದಿದ್ದೀವಿ ಅಂತ ಹೇಳ್ತಾರೆ ನಾ ಎಷ್ಟೇ ಸಾವಿರ ಕೃಷಿ ಬಗ್ಗೆ ನೀ ಜೀವಾಮೃತ ಆ ಅಮೃತ ಅಂತ ಹೇಳಿ ನಾ ಬ್ಯಾರಲ್ ಮಾಡಿರೋ ಪದ್ಧತಿ ನಿಮ್ಗೆ ಹೇಳಿದೆ ಅಂತ ತಿಳ್ಕೊಳ್ಳೋಣ ಇದ್ರಲ್ಲಿ ಮತ್ತೆ ಹೋಗಿ ಮಾಡ ಒಬ್ಬವ ಇಬ್ಬವ ಅಷ್ಟೇ ಪರಿಸ್ಥಿತಿನೇ ಹಂಗಿದೆ ಯಾರು ಈ ಪ್ರಕೃತಿಗೆ ಪೂರಕವಾದಂತ ನಾ ಕೃಷಿ ಮಾಡ್ತೀನಿ ಈ ಮಣ್ಣನ್ನ ಉಳಿಸ್ತೀನಿ ಮುಂದಿನ ಜನಾಂಗಕ್ಕೂ ಕೂಡ ಅನ್ನವನ್ನು ದೊರೆಯುವಂತಹ ಒಂದು ಮಣ್ಣನ್ನ ಉಳಿಸ್ತೀನಿ ಅನ್ನೋರಿಗೆ ಪೂರಕವಾದಂತಹ ಕಾನೂನುಗಳ ಕೊರತೆ ಈ ದೇಶದಲ್ಲಿ ಇರುವಂತಹ ಕಾರಣಕ್ಕಾಗಿ ಕೃಷಿ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ತಾರೆ ಎಷ್ಟು ನಶಿಸಿ ಹೋಗ್ತದೆ ಅಂತಂದ್ರೆ ಇನ್ನೊಂದು 15-20 ವರ್ಷದಲ್ಲಿ ನಮ್ಗೆ ತಿನ್ನೋಕೆ ಆಹಾರನೂ ಇರೋದಿಲ್ಲ ವಿಶ್ವಸಂಸ್ಥೆ ಹೇಳ್ತಾ ಇದೆ 200 ಕೋಟಿ ಜನಸಂಖ್ಯೆ ಸಾವಿಗೀಡಾಗ್ತದೆ ಅಂತ ಇನ್ನೊಂದು 20 ವರ್ಷದಲ್ಲಿ ಆ 200 ಕೋಟಿ ಜನಸಂಖ್ಯೆದಲ್ಲಿ ಅದರಲ್ಲಿ ನಾವು ನೀವು ಒಬ್ಬರಾಗಿರ್ತೀವಿ ಅಥವಾ ನಮ್ಮ ಮಕ್ಕಳಂತರೂ ಪಕ್ಕ ಒಬ್ಬರಾಗಿರ್ತಾರೆ ಪರಿಸ್ಥಿತಿ ಬಹಳ ಗಂಭೀರವಾಗಿರೋದು ಗಂಭೀರ ಅಂದ್ರೆ ನಾವು ಏನು ಮಾಡ್ಕೊಳಕ್ ಆಗೋದಿಲ್ಲ ಇದಕ್ಕೆ ಅವಕಾಶ ಇರೋದು ಕೇವಲ ಅಂತಂದ್ರೆ ಇನ್ನು 3-4 ವರ್ಷ ಮಾತ್ರ ಈ 3-4 ವರ್ಷದಲ್ಲಿ ನಾವೇನಾದ್ರೂ ಈ ಬದಲಾವಣೆಯನ್ನು ತರದೇ ಹೋದ್ರೆ ಮುಂದೆ ನಾವು ಪ್ರಯತ್ನ ಮಾಡ್ತೀವಿ ಅಂದ್ರೆ ಮುಂದೆ 200 ವರ್ಷ ಸತತವಾಗಿ ನಾವು ಪ್ರಯತ್ನ ಮಾಡಿದ್ರು ಕೂಡ ಮರಳಿ ನಾವೀಗೇನು ಆಹಾರ ಉತ್ಪಾದನೆ ಮಾಡ್ತಾ ಇದೀವೋ ಆಹಾರ ಉತ್ಪಾದನೆ ಮಾಡಕ್ ಸಾಧ್ಯತೆನೇ ಇಲ್ಲ ಹಾಗಾಗಿ ಇದಕ್ಕೆಲ್ಲ ಪರಿಹಾರ ಏನು ಎಲ್ಲಿವರೆಗೆ ರೈತರಿಗೆ ಕೃಷಿಕರಿಗೆ ಪೂರಕವಾದಂತಹ ಒಂದು ಕಾನೂನು ಮತ್ತು ಯೋಜನೆಗಳು ಅನುಷ್ಠಾನ ಆಗಲ್ವೋ ಅಲ್ಲಿವರೆಗೆ ರೈತನನ್ನ ಉಳಿಸ್ಕೊಳಕ್ ಸಾಧ್ಯತೆನೇ ಇಲ್ಲ ಅಲ್ಲಿ ಜೋಡೆತ್ತುಗಳು 16 ಜೊತೆ ಇದಾವೆ ಅಂತಂದ್ರೆ ನಾವೊಂದು ಫೌಂಡೇಶನ್ ಅಭಿ ಫೌಂಡೇಶನ್ ಅಂತ ಅದರ ಮುಖಾಂತರ ಪ್ರತಿ ಜೋಡೆತ್ತು ಸಾಕಾಣಿಕೆದಾರರಿಗೆ 11,000 ರೂಪಾಯಿ ಒಂದು ಪ್ರೋತ್ಸಾಹನ ಕೊಡೋದು ಅಂತ ಇವತ್ತು ಅದೇ ಕಾರ್ಯಕ್ರಮ ಮಾಡ್ಕೊಂಡಿರೋದು ಇದರ ಉದ್ದೇಶ ಏನೋ ದೊಡ್ಡದವ್ರು ಕೊಟ್ಟು ಬಿಡ್ತೀವಿ ಅವ್ರು ಉಳಿಸ್ತೀವಿ ಅಂತಲ್ಲ ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಜನ ಜಾಗೃತಿ ಎಲ್ಲಿವರೆಗೆ ಜನ ಜಾಗೃತಿ ಅಂದ್ರೆ ಸರ್ಕಾರನೇ ಏನಾಗಬೇಕು ಜೋಡೆತ್ತು ಸಾಕಾಣಿಕೆದಾರರಿಗೆ ಈ ಒಂದು ಪ್ರೋತ್ಸಾಹನ ಕೊಡಂಗಾಗಬೇಕು ಅಂತ ಬಸವಣ್ಣವರು ಹೇಳಿದರೆ ಕಾಯಕವೇ ಕೈಲಾಸ ಹಾಗಿದ್ರೆ ಇವತ್ತು ಸರ್ಕಾರದ ಯಾವುದೇ ಯೋಜನೆಗಳನ್ನು ನೋಡಿದರೆ ಎಷ್ಟು ಕಾಯಕವೇ ಕೈಲಾಸ ತತ್ವಕ್ಕೆ ಪೂರಕವಾಗಿದ್ದಾವೆ ಹೇಳಿ ನೋಡೋಣ
ಬಸವಣ್ಣ ಅವರು ಹೇಳ್ತೀವಿ ಅದೇ ತತ್ವದ ಮೇಲೆನೇ ಮಾಡ್ತೀವಿ ಅಂತ ಹೇಳ್ತೀವಿ ಆದ್ರೆ ತರುವಂತ ಯೋಜನೆಗಳು ಅದಕ್ಕೆ ಪೂರಕ ಅದಾವ ಹಾಗಿದ್ರೆ ಕೃಷಿ ಉಳಿಯಕ್ಕೆ ಸಾಧ್ಯತೆ ಇದೆಯಾ ಹಾಗಿದ್ರೆ ಭೂಮಿ ಮೇಲೆ ಕಾಯಕವೇ ಕೈಲಾಸ ಅನ್ನುವಂತ ತತ್ವಕ್ಕೆ ಹತ್ತಿರವಾಗಿ ಬದುಕುವಂತ ಯಾವುದಾದ್ರೂ ವ್ಯಕ್ತಿ ಇದ್ರೆ ಅವ ರೈತ ಆಗಿದ್ದಾನೆ ಅದರಲ್ಲಿ ಜೋಡೆತ್ತು ಕಟ್ಟುವ ಒಬ್ಬ ರೈತ ಆಗಿದ್ದಾನೆ ಅವನಿಗೆ ಆಸಕ್ತಿ ಇಲ್ಲ ಜೋಡೆತ್ತು ಕಟ್ಟಬೇಕು ಉಳಿಸ್ಕೋಬೇಕು ಅಂತ ಎಷ್ಟು ಜನಕ್ಕೆ ಆಸಕ್ತಿ ಇದೆ ಯುವಕರಿಗೆ ಕೂಡ ಉಳಿಸಬೇಕು ಅನ್ನುವಂತ ಇದೆ ಆದ್ರೆ ಯಾವ ಜೋಡೆತ್ತು ಇವತ್ತು ಕಟ್ತಾ ಇದಾನೋ ಅವ ಹಾಕಿದಂತ ಬಂಡವಾಳವನ್ನು ಕೂಡ ಅವನು ಮರೆ ಪಡೆಯಕ್ಕೆ ಸಾಧ್ಯತೆ ಇಲ್ಲ ಇವ ರೈತರು ಹೇಳಬೇಕು ನಮಗೆ ಇಲ್ಲೇ ಇದೆ ಅಂತ ಪರಿಸ್ಥಿತಿ ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ನಿರ್ಮಾಣ ಆಗ್ತಾ ಇದೆ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಈ ರೈತರು ಒಗ್ಗೂಡಿ ತಮಗೆ ಏನು ಬೇಕು ಅದನ್ನ ಕೇಳುವಂತ ವ್ಯವಸ್ಥೆ ಈ ದೇಶದಲ್ಲಿ ನಾಶ ಆಗಿರೋದು ಒಂದು ಜಾತಿ ಆಧಾರಿತವಾಗಿ ನಾವು ವಿಂಗಡಣೆ ಆಗ್ತೀವಿ ಒಂದು ಮತದ ಇನ್ನೊಂದು ಧರ್ಮದ ಆಧಾರಿತವಾಗಿ ಬೇರೆ ಬೇರೆ ಆಗ್ತೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ರೈತನಿಗೆ ಏನಾದರೂ ಭರವಸೆ ಇರುವುದಾದ್ರೆ ಅದು ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಏನು ಚುನಾವಣೆಗಳು ನಡೀತಾವೋ ಚುನಾವಣೆಗಳು ಈ ಒಂದು ರೈತನ ಸಮಸ್ಯೆಗಳ ಆಧಾರಿತವಾಗಿನೇ ನಡೀಬೇಕು ಅಂದಾಗ ಮಾತ್ರ ರೈತನಿಗೆ ನ್ಯಾಯ ಸಿಗೋ ಸಾಧ್ಯತೆ ಇದೆ ಈ ಕೃಷಿ ಪದ್ಧತಿಗಳನ್ನು ಉಳಿಸೋಕೆ ಸಾಧ್ಯತೆ ಇದೆ ಅಲ್ಲಿವರೆಗೆ ಸಾಧ್ಯತೆಯೇ ಇಲ್ಲ ನಾನು ನಿಮಗೆ ಹೇಳಿದ್ದೀನಿ ಇನ್ನು ಈ ಸಾವಿರ ಕೃಷಿ ಬಗ್ಗೆ ನಾ ಏನಾದರೂ ಹೇಳೋದಾದ್ರೆ ಹೇಳ್ಬೋದು ತಾಸುಗಟ್ಟಲೆ ಹೇಳ್ಬೋದು ಇದಕ್ಕಿಂತಲೂ ಏನು ಮಾಡಿದ್ದಾರೆ ದಿನಗಟ್ಟಲೆ ಹೇಳುವಂಥ ವಿಡಿಯೋಗಳಿದ್ದಾರೆ ಯೂಟ್ಯೂಬಲ್ಲಿ ಪ್ರತಿಯೊಬ್ಬರು ಕೈಯಾಗಲಿ ಸತ್ಯ ನೀವು ಓಪನ್ ಮಾಡಿದ್ರೆ ಎಂತಿತ್ತೋರು ನಾ ಏನು ಹೇಳೋದು ಬೇಕಾಗಿಲ್ಲ ಅದು ಸಾವಿರ ಪಟ್ಟು ಹೇಳಿದ್ದು ಆದರೂ ಕೂಡ ನೀವು ಅನುಷ್ಠಾನ ಮಾಡಿದರೆ ಅದು ತಕ್ಕಂಥ ಲಾಭ ದೊರೆಯೋದಿಲ್ಲ ಹಾಗಾಗಿ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ರೈತರನ್ನು ಒಗ್ಗೂಡಿಸುವಂತ ಒಂದು ಪ್ರಯತ್ನವನ್ನು ನಾವು ಮಾಡಲೇಬೇಕು ಅದು ಅನಿವಾರ್ಯತೆ ಇದೆ ಇವತ್ತು ರೈತರು ಅಂತ ಹೇಳ್ತಾ ಇದ್ದೀವಿ ಇನ್ನೊಂದು 10-15 ವರ್ಷ ಹೋದ್ರೆ ರೈತರು ಯಾರು ಅಂತೇಳಿ ಗುರುತಿಸಕ್ಕೂ ಕೂಡ ಆಗೋದಿಲ್ಲ ರೈತರಿಗೆ ಹಿಂದೆ ಯುವಕರು ಇದ್ದಾರೆ ಎಲ್ಲಿಂದ ಎಲ್ಲರೂ ಹಳ್ಳಿಯಿಂದ ಬಂದಿದ್ದೀರೋ ಅಥವಾ ಸಿಟಿಯಿಂದ ಬಂದಿದ್ದೀರಿ ಇಲ್ಲಿ ಹಳ್ಳಿ ನೀವು ಯಾವುದೇ ಒಂದು ಹಳ್ಳಿಯಿಂದ ಬಂದಂತ ತಿಳ್ಕೊಳ್ಳೋಣ ಒಂದು ಇವತ್ತು ಈ ಹುಡುಗರು ಕರ್ಕೊಡೋಣ ಒಂದು ಗ್ರಾಮಕ್ಕೆ ಹೋಗಿ ಒಂದು ಶಾಲೆ ಹೋಗಿ ಎಷ್ಟು ಜನ ನೀವು ರೈತರ ಕೀರಿ ಅಂತ ಕೈ ಎತ್ತಿಸಿರಿ ನೋಡೋಣ ಪ್ರತಿ ಗ್ರಾಮದವ್ರು ನಿಮ್ ನಿಮ್ ಗ್ರಾಮದಾಗೆ ಹೋಗಿ ಒಂದು ಬೆರಳಾಣಿಕೆ ಅಷ್ಟು ಹುಡುಗರು ಕೈ ಎತ್ತುವುದಿಲ್ಲ ಇಲ್ಲ ಒಂದು ಹಂತಕ್ಕೆ ಸರ್ ಅದು ನನಗೆ ತಿಳಿದಿದೆ ಓಕೆ ಈ ಸದ್ಯ ಏನಾಗಿದೆ ಅಂತಂದ್ರೆ ಒಂದು ಹಂತಕ್ಕೆ ಬಂದಿದ್ದಾರೆ ಅವರು ಸಮಂಜಸವಾದಂತ ಉತ್ತರ ಅವರಿಂದ ಬರೋದಿಲ್ಲ ನನಗೆ ಗೊತ್ತಿದೆ ಯಾಕಂತಂದ್ರೆ ಅವ್ರಿಗೆ ಇನ್ನೂ ಸ್ಪಷ್ಟತೆ ಇಲ್ಲ ಎಲ್ಲರೂ ಕೂಡ ಎಲ್ಲಿ ಬೆನ್ ಹತ್ತಿದೀವಿ ಅಂತಂದ್ರೆ ಮುಖ್ಯವಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳಿ ಬೆನ್ ಹತ್ತಿದ್ದಾರೆ ಯುವಕರು ಹೌದ್ರಿ ನಾ ಹೇಳ್ತಾ ಇರೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಇಲ್ಲೆಲ್ಲ ನೋಡ್ರಿ ಎಲ್ಲಿ ಓದ್ತೀರಿ ಅಲ್ಲಿ ಕಾಂಪಿಟೇಟಿವ್ ಒಂದು 1000 ಪೋಸ್ಟ್ ಇದ್ವು ಅಂದ್ರೆ ಒಂದು 4-5 ಲಕ್ಷ ಜನ ಅಲ್ಲಿ ಕಾಂಪೀಟ್ ಮಾಡ್ತಿರ್ತಾರೆ ಅದ್ರ 1000 ಜನನೇ ಸಿಲೆಕ್ಟ್ ಆದ್ರು ಉಳಿದವ್ರು ಏನ್ ಮಾಡ್ತಾರೆ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅತಂತ ಸ್ಥಿತಿಯಲ್ಲಿ ಎಲ್ಲ ಯುವಕರು ಇರೋದು ಇವತ್ತು ಯಾಕೆ ಈ ಕಡೆ ಹೋದ್ರೆ ಏನ್ ಮಾಡ್ತಾರೆ ಮೊದಲು ತಂದೆ ತಾಯಿಗಳನ್ನೇ ಏನಿ ಕೃಷಿ ಮಾಡಬೇಡ ಏನ್ ಹೋಗಿ ಅಲ್ಲಿ ಕೆಲಸ ಇಡಿ ಅಂತ ಅವರು ಈ ಕಡೆ ಬಂದು ನೋಡ್ತಾರೆ ಆ ಜಾಬ್ ಅಂತ ಸಿಗೋಕೆ ಸಾಧ್ಯತೆನೇ ಇಲ್ಲ ಹಿಂಗಾಗಿ ಪ್ರತಿ ಗ್ರಾಮದಲ್ಲಿನೂ ಕೂಡ ಏನಾಗಿದ್ದಾರೆ ಈ ಯುವಕರು ಚಟಕ್ಕೆ ಬಲಿಯಾಗಿ ದೊಡ್ಡದಾದಂತ ಒಂದು ಸಮಸ್ಯೆ ಸೃಷ್ಟಿ ಆಗ್ತಾ ಇರೋ ಹಳ್ಳಿಗಳನ್ನೇ ಯಾಕೆ ಈ ಕೃಷಿ ಪೂರ್ವಕವಾದಂತ ಕಾನೂನುಗಳಿಲ್ಲ ಮಾಡಿದವಂಗ ಆದಾಯ ದೊರೀತಾ ಇಲ್ಲ ಇದು ಅತ್ಯಂತ ಗಂಭೀರವಾಗಿರುವಂತಹ ಒಂದು ಸಮಸ್ಯೆ ಆಗಿದೆ ಈ ಸಾವಿ ಕೃಷಿ ನಾವೇನಾದ್ರೂ ಸಾವಿ ಕೃಷಿ ಅಂತಂತೀವಿ ಏನ್ ಸಾವಿ ಕೃಷಿ ಅಂತ ಸಾವಿ ಅಂದ್ರೆ ಏನು ಏನ್ ಗಿಡ ಮರಗಳು ಏನೆಲ್ಲ ಬೆಳೀತಾ ಇದಾವೋ ಅದ್ರ ತಪ್ಪು ಅದೇ ಸಾವಯವ ಅದು ಭೂಮಿಗೆ ಹೆಚ್ಚಿ ಸೇರ್ದು ಅಂದ್ರೆ ಭೂಮಿ ಫಲವತ್ತತೆ ಹೆಚ್ಚಾಗ್ತದೆ ಯಾವ ಪಶು ಪಕ್ಷಿ ಪ್ರಾಣಿಗಳಿದಾವೆ ಅದ್ರ ತ್ಯಾಜ್ಯ ಭೂಮಿ ಸೇರ್ಬೇಕು ಅದ್ರ ತ್ಯಾಜ್ಯ ಹೆಚ್ಚಿನ ಪ್ರಮಾಣದಲ್ಲಿ ಎಷ್ಟು ಇರ್ತದೋ ಅಷ್ಟು ಭೂಮಿಗೆ ಸಾವಯವ ಸೇರಿದೆ ಅಂತ ಹೇಳಿ ಅರ್ಥ ಹಾಗಿದ್ರೆ ನೀವು ಭೂಮಿ ಮೇಲೆ ಎಲ್ಲೇ ನೋಡ್ರಿ ಅಂತಂದ್ರೆ ಈ ಗಿಡ ಮರಗಳಂತ ನಾಶ ಆಗತ್ತವು ಪಕ್ಕ ಇದೆ ನಾವು ಕೃಷಿ ಮಾಡುವಂತ ಪದ್ಧತಿಯಿಂದ ಇವತ್ತು ಮಾಡುವಂತ ಪದ್ಧತಿಯಿಂದ ಅದರ ಅಂಶ ತ್ಯಾಜ್ಯ ಮತ್ತೆ ಭೂಮಿ ಸೇರ್ಬೇಕು ಅಂತ ಒಂದು ವ್ಯವಸ್ಥೆನೆ ನಾಶ ಆಗಿದ್ದಾವೆ ಈ ಬಹು ಬೆಳೆ ಪದ್ಧತಿಗಳಿಲ್ಲ ಏಕ ಬೆಳೆ ಪದ್ಧತಿ ಎಲ್ಲಿ ನೀರಾವರಿ ಒಳಪಡಬಾರ್ದು ಎಲ್ಲ ನೀರಾವರಿ ಮಾಡಾಗಿದ್ದಾರೆ ಹಾಗಾಗಿ ಇಲ್ಲಿ ದೂಷಣೆ ಪರಿಹಾರ ಅಲ್ಲ ಯಾವುದೇ ಕಾರಣ ದೂಷಿಸಬೇಕಂದ್ರೆ ಸಾಕಷ್ಟು ಇದ್ದಾವೆ ಇಲ್ಲಿ ಪರಿಹಾರ ಒಂದೇ ಅಂತಂದ್ರೆ ಮುಖ್ಯವಾಗಿ ಇವತ್ತು ಪರಿಹಾರ ಕಂಡುಕೊಳ್ಳಕ್ಕೆ ನಾವು ಬಹಳ ಪ್ರೀತಿಯಿಂದ ಅತ್ಯಂತ ಒಂದು ಬಾಂಧವ್ಯದಿಂದ ಜನರೆಲ್ಲ ಒಗ್ಗೂಡಿಸಿ ಇವು ಅವಕಾಶ ಇರೋದು ಇನ್ನೊಂದು 1-2 ವರ್ಷದಲ್ಲಿ ರೈತರನ್ನು ಒಗ್ಗೂಡಿಸಿದ್ದಕ್ಕೆ ಪರಿಹಾರ ಕಂಡುಕೊಳ್ಳಕ್ಕೆ
ಇನ್ ಮೂರ್ನಾಲ್ಕು ವರ್ಷ ಹೋದ್ರೆ ಮುಗಿದೋಯ್ತು. ಅಟ್ಟತ್ತಿಗೆ ಏನಾಗಿರ್ತದೆ, ಸಮಾಜದಲ್ಲಿ ದೊಡ್ಡದಾದಂತಹ ದ್ವೇಷ ಹಿಂಸೆ ಎಲ್ಲಾನು ಪ್ರಾರಂಭ ಆಗಿರ್ತದೆ. ಯಾವುದೇ ಕಾರಣಕ್ಕೂ ಕೂಡ ಯಾರನ್ನು ಕೂಡ ಒಂದುಗೂಡಿಸಕ್ ಸಾಧ್ಯತೆನೇ ಇಲ್ಲ. ಸ್ಪಷ್ಟವಾಗಿ ಇದು ಹಿಂಗೆ ಆಗುತ್ತೆ ಅನ್ನೋದು ಕಣ್ಣಿಗೆ ಕಾಣ್ತದೆ. ಇದು ವಿಶ್ವಸಂಸ್ಥೆ ಹೇಳುವಂತ ಒಂದು ಡೇಟಾಗಳ ಪ್ರಕಾರ. ಹಾಗಾಗಿ ನಾವು ಇವತ್ತು ಬಿಜರಿಗಿ ಗ್ರಾಮದಲ್ಲಿ, ಅದರಲ್ಲಿಯೂ ಕೂಡ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಪ್ರೇರೇಪಣೆ ನೀಡಿದಂತಹ ಒಂದು ಸ್ಥಳ ಸನ್ಯಾಸಪ್ಪನ ಮಠ ಅಂತಿದೆ. ಆ ಮಠದಲ್ಲಿ ನಾವು ಒಂದು ರೈತ ರಾಜಕೀಯ ಅನ್ನುವಂಥ ಪುಸ್ತಕ ಸ್ವತಃ ಬರೆದಿರುವಂಥದ್ದು ಅಲ್ಲಿ ಲೋಕಾರ್ಪಣೆ ಮಾಡಿ ಇಲ್ಲಿ ಬಂದಿರುವಂಥದ್ದು. ಆಸಕ್ತಿ ಇರುವಂತವರು ಒಂದು ನಂಬರ್ ಅನ್ನು ತೆಗೆದುಕೊಳ್ಳ್ರಿ, ಅದಕ್ಕೆ ನೀವೇನಾದರೂ ಮಿಸ್ ಕಾಲ್ ಕೊಟ್ಟು ಫೋನ್ ಮಾಡಿ ಅದನ್ನು ತರಿಸ್ಕೋಬಹುದು ಯಾರೇ ಇದ್ರು ಕೂಡ. ಅದರಲ್ಲಿ ಸ್ಪಷ್ಟವಾಗಿ ರೈತರು ಯಾವ ರೀತಿ ಸಂಘಟಿತರಾಗಬೇಕಾಗತ್ತೆ ಮುಂದಿನ ದಿನಗಳಲ್ಲಿ, ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ಧರ್ಮಾತೀತವಾಗಿ ರೈತರು ಒಗ್ಗೂಡಲೇಬೇಕು. ಒಗ್ಗೂಡಲೇಬೇಕು ಅದೊಂದೇ ಪರ್ಯಾಯ. ನಾವು ಇನ್ನೂ ಎಷ್ಟೇ ಬೋಧನೆಯನ್ನು ಮಾಡಿದರೂ ಕೂಡ ಅದು ಖಂಡಿತ ಬೋಧನೆಯಾಗಿ ಉಳಿತದೆ ಹೊರತು ಖಂಡಿತವಾಗಿಯೂ ಕೂಡ ರೈತ ಬದುಕೋಕೆ ಸಾಧ್ಯತೆ ಇಲ್ಲ ಅಂತ ಪರಿಸ್ಥಿತಿ ಇರೋದು. ಮೊದಲ ಹಂತದಲ್ಲಿ ಇದು ರೋಗಗಳ ರೂಪದಲ್ಲಿ ಇವತ್ತು ನಮ್ಮ ಮನೆ ಎಲ್ಲಾನು ಕೂಡ ಔಷಧಿಗಳೇ ಸೇರಿದಾವೆ. ಇನ್ನು ಮುಂದಿನ ಬರಬರ್ತಾ ಏನಾಗ್ತವೆ, ಮನೆಯ ಆಸ್ಪತ್ರೆಗಳಾಗ್ತವೆ. ಅದನ್ನ ತಡಿಬೇಕಾದಂತ ಒಂದು ಮೊದಲ ಒಂದು ಮುಂದಾಳತ್ವವನ್ನ ರೈತರು ವಹಿಸಿಕೊಳ್ಳಬೇಕಾಗಿದೆ. ಈಗೇನ್ ನಾವು ಹೇಳ್ತಾ ಇರುವಂತದ್ದು ಕಠಿಣ ಇದೆ, ಆದ್ರೆ ಕಠಿಣವನ್ನು ನಾವು ಸ್ವೀಕಾರ ಮಾಡಲೇಬೇಕು, ಅದು ಅನಿವಾರ್ಯತೆ ಇರೋದು. ನಾನು 10 ವರ್ಷ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಯಾಗಿ ಸೇವೆ ಮಾಡಿದೆ. ಇದು ಪಕ್ಕಾ ಕಣ್ಣಿ ಕಾಣ್ತದೆ, ಹಿಂಗೆ ಆಗ್ತದೆ ಅನ್ನುವಂಥದ್ದು. ಇನ್ನು 10 ವರ್ಷ ಹೋಯ್ತಂದ್ರೆ ಯಾರ್ಯಾರು ಸರ್ಕಾರಿ ನೌಕರ ಅದಾರೆ ಅವ್ರಿಗೆ ಅರ್ಧ ಸಂಬಳನೂ ಸಿಗುದಿಲ್ಲ. ಸ್ಪಷ್ಟವಾಗಿ ಇವತ್ತು ಹೇಳ್ತಾ ಇದ್ದೀನಿ, ಹೀಗಾಗಿ ಸಾಧ್ಯತೆ ಇಲ್ಲ ನಿಮ್ಗೆ ಹೇಳೋದು. ಅದಕ್ಕಾಗಿ ಆ ಒಂದು ಕೃಷಿ ಅಧಿಕಾರಿ ಒಂದು ವೃತ್ತಿಗೆ ನಾನು ರಿಸೈನ್ ಮಾಡಿ ಇಲ್ಲಿ ಬರ್ಬಂದಿರೋದು. ಯಾರು ಸ್ಪಷ್ಟವಾಗಿ ಅರಿವಾಗ್ತದೋ ಅವ್ರು ಇಮ್ಮಿಡಿಯೇಟ್ ಆಗಿ ಏನಾಗ್ತದೆ ಹೊರ ಬರ್ತಾರೆ. ಇವತ್ತು ಹಂಗೆ ಇರೋದು, ಇದು ಅನಿವಾರ್ಯತೆ. ಎಂತ ಅನಿವಾರ್ಯತೆ ನಿಮ್ಗೆ ಹೇಳೋದಾದ್ರೆ, ನಮಗೆ ಸ್ವತಂತ್ರ ಬರದೇ ಹೋದ್ರೆ, ಭಾರತ ದೇಶಕ್ಕೆ ಸ್ವತಂತ್ರ ಬರದೇ ಹೋದ್ರೆ ನಾವು ನೀವು ಬದುಕೋತಾ ಇದ್ವಿ. ಆದ್ರೆ ಇವತ್ತೇನಾದರೂ ಕೃಷಿಯನ್ನು ನಾವು ಉಳಿಸ್ಕೊಳ್ಳದೆ ಹೋದ್ರೆ ಖಂಡಿತವಾಗಿಯೂ ಕೂಡ ನಾವು ಬಳಕೋಕ್ ಸಾಧ್ಯತೆ ಇಲ್ಲ. ಭಾರತ ದೇಶ ಸ್ವತಂತ್ರ ಪಡಿಬೇಕಾದ್ರೆ ಆ ಸಂದರ್ಭದಲ್ಲಿ ಕೆಲವೊಬ್ರು ಹಿಂಗೆ ಹಂಗೆ ಬಂದು ಮಾತಾಡ್ತಿರ್ತಾರೆ. ಆ ಮಾತಾಡುವಾಗ ಏನೋ ಮಾತಾಡ್ತಾರೆ ಬಿಡು ಅಂತೇಳಿ ಅನ್ಕೊಂಡಿದ್ದಾರೆ. ಯಾರಿಗೆ ಆ ತೀವ್ರತೆ ಗಂಭೀರತೆ ಅದ್ರ ಪರಿಣಾಮ ಏನಾಗ್ತದೆ ಅನ್ನೋದು ಗೊತ್ತಾಗ್ತದೋ ಆಗ ಏನಾಗ್ತದೆ, ಅದ್ರ ಜೀವನ ಅದು ಬಿಟ್ಟರೆ ಮತ್ತೊಂದು ಏನೂ ಆಗೋದಿಲ್ಲ, ಅದು ಬೆನ್ನತ್ತಾರೆ. ಅದೇ ಕಾರಣಕ್ಕಾಗಿ ಸದ್ಗುರು ಜಗ್ಗಿ ವಾಸುದೇವ್ ಅಂತೇಳಿ ನೀವು ಕೇಳಿರ್ಬೋದು. ಸದ್ಗುರು ಜಗ್ಗಿ ವಾಸುದೇವ್ ಅವರು ಹೇಳಿದ್ರು, ನಾ ಜಗತ್ತಿಗೆ ಯಾವುದೇ ಕಾರಣಕ್ಕೂ ಈ ಒಂದು ರೈತರಿಗೆ ಬೋಧನೆಯೇ ಇಲ್ಲ. ಅದಕ್ಕಾಗಿ ನಾವು ಬೋಧನೆ ಮಾಡೋದಿಲ್ಲ, ಯಾವುದು ಹಿಂಗೆ ಮಾಡ್ರಿ ಅಂತ ಹೇಳೋದೇ ಇವತ್ತು ರೈತರಿಗೆ. ಒಗ್ಗೂಡ್ರಿ ಒಗ್ಗೂಡ್ರಿ ಒಗ್ಗೂಡ್ಲೇಬೇಕು, ನಿಮ್ಗೆ ರಾಜಕೀಯದಿಂದ ಮಾತ್ರ ಪರಿಹಾರ ಅನ್ನುವಂಥದ್ದು ನಾವು ಹೇಳ್ತಾರೆ. ಅದಕ್ಕಾಗಿ ಅವರು ಜಗತ್ತಿನಾದ್ಯಂತ ಈ ಒಂದು ಆಂದೋಲನವನ್ನು ಮಾಡಿರೋದು, ಅಭಿಯಾನ ಸೇವ್ ಸಾಯಿಲ್, ಮಣ್ಣು ಉಳಿಸಿ ಅಂತ. ಇಲ್ಲಿ ಮಣ್ಣು ಉಳಿಸಿ ಅಂತಂದ್ರೆ ರೈತರಿಗೆ ಏನು ಬೋಧನೆ ಮಾಡೋದಿಲ್ಲ, ಜಗತ್ತಿನ ಎಲ್ಲಾ ನಾಯಕರಿಗೂ ಒಂದು ಸಂದೇಶವನ್ನು ಅವ್ರು ಕೊಡ್ತಾ ಇದ್ದಾರೆ. ಅವ್ರಿಗೆ ಬೋಧನೆ ಇರೋದಾದ್ರೆ ರೈತನನ್ನ ಉಳಿಸುವಂತ ನೀವು ಕಾನೂನನ್ನ ಜಾರಿಗೆ ತೊಂಬರ್ರಿ ಅಂತ. ಅವರು ಇಂಗ್ಲೆಂಡ್ ನಿಂದ ಕರ್ನಾಟಕದ ಕಾವೇರಿ ನದಿವರೆಗೆ ಒಟ್ಟು 30,000 ಕಿಲೋಮೀಟರ್ ಬೈಕ್ ಮುಖಾಂತರ ಪ್ರಯಾಣ ಮಾಡಿ ಬರ್ತಾರೆ ಕೇವಲ 100 ದಿನಗಳಲ್ಲಿ. ಅವ್ರ ವಯಸ್ಸು ಎಷ್ಟು? 65 ವಯಸ್ಸು. 65 ವಯಸ್ಸಿನಲ್ಲಿ ಇಂಥ ಒಂದು ಸಾಹಸವನ್ನು ಮಾಡಬೇಕಾದ್ರೆ ಈ ಭಾರತ ದೇಶದ ಒಬ್ಬ ಆಧ್ಯಾತ್ಮಿಕ ಪುರುಷ, ಒಬ್ಬ ಯೋಗಿ ಮಾತ್ರ ಸಾಧ್ಯತೆ ಇದೆ. ಅಂತಹ ಒಬ್ಬ ಯೋಗಿ ಈ ಒಂದು ಮಣ್ಣಿನಲ್ಲಿ, ಅದು ಕೂಡ ವಿಜಯಪುರ ಮಣ್ಣಿನಲ್ಲಿ ಏನ್ ಮಾಡಿದ್ದಾರೆ, ಜನ್ಮ ತಾಳಿ. ಅದು ಕೂಡ ವಿಶೇಷವಾದಂತ ದಿನ, ವೈಕುಂಠ ಏಕಾದಶಿಯ ದಿನ ಹೋದ ವರ್ಷ ಏನ್ ಮಾಡಿದ್ದಾರೆ, ಲಿಂಗಕ್ಕೆ ಆಗಿದ್ದಾರೆ. ಅವ್ರು ಆಗಿದ್ದಾರೆ ಅಂತಂದ್ರೆ ಅವ್ರು ಇಷ್ಟಕ್ಕೆ ಬಿಡೋದಿಲ್ಲ, ಅವ್ರದೊಂದು ದೊಡ್ಡದಾದಂತ ಪಾತ್ರವನ್ನ ಇವತ್ತು ಪ್ರಾರಂಭ ಆಗಿದೆ. ಅವ್ರ ಆಧ್ಯಾತ್ಮಿಕ ಬೀಜವನ್ನ ಎಷ್ಟು ಕೋಟ್ಯಾಂತರ ಜನರ ಒಂದು ಹೃದಯದಲ್ಲಿ ಬಿತ್ತು ಹೋಗಿದ್ದಾರೆ. ಪಕ್ಕ ನಾಟಿ ಆಗಿದ್ದಾವೆ ಅವು, ಅದಕ್ಕೆ ಕಾಲ ಕೂಡಿ ಬರಬೇಕಾಗತ್ತೆ. ಅವು ಹೆಮ್ಮರವಾಗಿ ಬೆಳಿಬೇಕಾಗಿತ್ತು ಅಂದ್ರೆ ಖಂಡಿತವಾಗಿ ಇದು ಬೆಳೆದೆ ಬೆಳೀತದೆ. ಅದರಿಂದ ಏನು ಒಂದು ರೈತಾಪಿ ಧನ ಉಳಿಬೇಕಾಗಿದೆಯೋ ಅದಕ್ಕೆ ಪರಿಹಾರ ಇರೋದು ಅನ್ನೋದು ಒಂದು ಮಾತು. ಇಲ್ಲಿ ಕಾರ್ಯಕ್ರಮದಲ್ಲಿ ಇಲ್ಲೆಲ್ಲ ಕೂಡಿಸ್ಬೇಕಾಗಿತ್ತು ಅಂದ್ರೆ ಅಷ್ಟು ಒತ್ತಾಡ್ಬೇಕಾಗಿತ್ತು, ಹಿಂಗೆ ಕೂಡ್ರಿ ಹ್ಯಾಂಗ್ ಕೂಡ್ರಿ. ಅದೇ ಸರ್ಗಳು ಹೇಳ್ತಿದ್ದೆ ನಾನು, ಸಿದ್ದೇಶ್ವರಪ್ಪರು ಎಲ್ಲೇ ಒಂದು ಕಡೆ ಬರ್ತಾರೆ ಅಂತಂದ್ರೆ ಸಾಕು, ಲಕ್ಷ ಲಕ್ಷ ಜನ ಬಂದು ಅಲ್ಲಿ ಕೂಡ್ತಿದ್ರು.
ಅದೇ ಒಂದು ರಾಜಕಾರಣಿಗಳು ಇವತ್ತು ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು ಅಂತಂದ್ರೆ ಬಾಡಿಗೆ ಮೇಲೆ ತಗೊಂಡ್ಬರ್ಬೇಕು ದಿವಸಕ್ಕೆ ಹೌದ್ರಿ ಹೌದಾ ಇವತ್ತು ವ್ಯವಸ್ಥೆ ಇರೋದು ಹಾಗಿದ್ರೆ ಪರಿಹಾರ ಎಲ್ಲಿದೆ ಅಂದ್ರೆ ಅವ್ರು ಹೇಳೋದ್ರಲ್ಲಿ ಒಂದು ಉದ್ದೇಶ ಇತ್ತು ಇಲ್ಲಿ ಉದ್ದೇಶ ತಪ್ಪಿದೆ ಅಂತ ಹೇಳಿ ಅರ್ಥ ಎಲ್ಲಿ ದುಡ್ಡು ತಂದು ನಾವು ಏನಾದರೂ ಕೂಡಿಸ್ತೀವಿ ಅಂತಂದ್ರೆ ಅಲ್ಲಿ ಸ್ಪಷ್ಟವಾದಂತ ಉದ್ದೇಶ ಇಲ್ಲ ಎಲ್ಲಿ ದುಡ್ಡು ಇಲ್ಲ ಏನು ಇಲ್ಲ ತಾವೇ ಸ್ವತಃ ದುಡ್ಡು ಹಾಕಿ ಅಲ್ಲಿ ಹೋಗಿ ಕೂಡ್ತಾರೆ ಅಂತಂದ್ರೆ ಅಲ್ಲಿ ಉದ್ದೇಶ ಇದೆ ಅಂತ ಹೇಳಿ ಅರ್ಥ ಇಷ್ಟೇ ಸಿಂಪಲ್ ಆಗಿ ನಿಮ್ಗೆ ಹೇಳೋ ಹಾಗಾದ್ರೆ ಇವತ್ತು ಸಮಾಜದಲ್ಲಿ ಯಾರು ಉದ್ದೇಶಕ್ಕಾಗಿ ಸ್ಪಷ್ಟವಾದಂತ ಉದ್ದೇಶಕ್ಕಾಗಿ ಬರೆದಾಡ್ತಾ ಇದ್ರು ಯಾರು ಉದ್ದೇಶ ಇಲ್ಲದೆ ತಮ್ಮ ಜನನನ್ನ ಕೂಡಿ ಹಾಕಿ ಕೇವಲ ಮತವನ್ನು ಪಡೀತಾ ಇದ್ದಾರೆ ಅನ್ನುವಂಥದ್ದನ್ನ ವ್ಯತ್ಯಾಸ ಏನು ಅಂತ ಜನ ಕಾಣಲೇಬೇಕು ಅನ್ನೋದು ಈ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ನಾವು ಗುರುತಿಸಿ ಮುಂದಿನ ದಿನಗಳಲ್ಲಿ ಪ್ರಜ್ಞಾವಂತಿಕೆಯಿಂದ ನಾವು ಹಾಕುವಂತ ಮತ ಯಾವುದೇ ಆಗಿರ್ಬೋದು ಗ್ರಾಮ ಪಂಚಾಯತಿಯಿಂದ ಲೋಕಸಭೆವರೆಗೂ ಕೂಡ ಅದರಲ್ಲಿ ಮಾತ್ರ ರೈತರ ಪರಿಹಾರ ಇರೋದು ರೈತರು ಒಗ್ಗೂಡಬೇಕಾಗಿದೆ ಒಗ್ಗೂಡಬೇಕಾಗಿದೆ ಮತ್ತೆ ನಿಮ್ಗೆ ಹೇಳ್ತಾ ಇರೋದು ಅದು ಒಂದೇ ಈ ಸಾವಯವ ಕೃಷಿ ಉಳಿದು ಬೆಳೆಯೋಕೆ ಕೇವಲ ಸಾವಯವ ಕೃಷಿ ಅಂತಂದ್ರೆ ಅದು ಭಾರತೀಯ ಕೃಷಿ ಅಂತ ಹೇಳಿ ಅರ್ಥ ಭಾರತೀಯ ಈ ಋಷಿಗಳು ಈ ಜಗತ್ತಿಗೆ ನೀಡಿದಂತ ಒಂದು ಕೃಷಿ ಅಂತ ಹೇಳಿ ಅರ್ಥ ಅದು 12,000 ವರ್ಷದಿಂದ ಉಳಿದು ಬಂದದ್ದು ಕೇವಲ ಒಂದು 30-40 ವರ್ಷಗಳಲ್ಲಿ ಇದನ್ನು ಕಳ್ಕೊಳ್ತಾ ಇದೀವಿ ಅಂದ್ರೆ ಕಾರಣ ಯಾರು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಅಂತ ಯಾಕೆ ನಾನು ಇಷ್ಟು ಇವರು ಹೇಳ್ತಾ ಇದ್ದೇನೆ ಅಂದ್ರೆ ಸಮಸ್ಯೆ ಅಷ್ಟು ಗಂಭೀರವಾಗಿ ಬಂದು ನಿಂತಿದೆ ಒಬ್ಬ IIT ಕಾಲೇಜಿನ ಒಬ್ಬ ವಿಜ್ಞಾನಿ ಬಸ್ಸಿನ ಮುಖಾಂತರ ಪ್ರಯಾಣ ಮಾಡ್ತಾರೆ 10 ವರ್ಷ 2020 ಪ್ರಾರಂಭ ಆಗಿದೆ 2030 ಅಂತ ಅದ್ರ ಜೋಡಿ ಏನ್ ಮಾಡಿದ್ದಾರೆ ಒಂದು ಸ್ಟಾಪ್ ವಾಚ್ ಇಟ್ಟಿದ್ದಾರೆ ಅದ್ರೊಳಗಡೆ ಆ ಬಸ್ನೊಳಗಡೆ ಕೌಂಟ್ ಡೌನ್ ಅವ್ರು ಇಲ್ಲಿ ಪುಣೆಗೆ ಬಂದಾಗ ಎಷ್ಟು ಉಳಿದಿತ್ತು 3 ವರ್ಷ 15-20 ದಿವಸ ಅಷ್ಟೇನೆ ಉಳಿದಿತ್ತು ಅಂದ್ರೆ ಇದನ್ನ ಏನಾದರೂ ಬದಲಾವಣೆ ಮಾಡಬೇಕು ಒಂದು ದೊಡ್ಡದಾದಂತ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಹೋದಂತ ಸಮಯ ಎಷ್ಟಪ್ಪ ಅಂದ್ರೆ ಇನ್ನು 3 ವರ್ಷ ಅಂತ ಅಷ್ಟರೊಳಗೆ ನೀವು ಒಗ್ಗೂಡಿ ಒಂದು ಪರಿಹಾರ ಕಂಡುಕೊಡ್ರಿ ಅನ್ನುವಂತ ಒಂದು ಸಂದೇಶ ನೀಡಿದ್ದಾರೆ ಅದರ ಆಧಾರಿತವಾಗಿ ಈ ರೈತ ರಾಜಕೀಯ ಅನ್ನುವಂತ ಪುಸ್ತಕ ಅದರಲ್ಲಿ ಸಂಪೂರ್ಣವಾಗಿ ಏನಿದೆ ರೈತರು ಎಲ್ಲಾ ಒಂದು ಭೇದ ಭಾವಗಳನ್ನು ಮುರಿತು ಮರೆತು ಹೆಂಗ್ ಒಗ್ಗೂಡಬೇಕು ಅನ್ನುವಂಥದ್ದು ಬಗ್ಗೆ ಅದು ಭಾರತೀಯ ಒಂದು ಇತಿಹಾಸದ ಆಧಾರವಾಗಿ ಅದರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಪರಿಕಲ್ಪನೆಯನ್ನ ಆ ಒಂದು ಪುಸ್ತಕದಲ್ಲಿ ನೀಡಲಾಗಿದೆ ದಯವಿಟ್ಟು ಯಾರು ಆಸಕ್ತರು ದಯವಿಟ್ಟು ಓದು ಈ ಸಂದರ್ಭದಲ್ಲಿ ಇವತ್ತೇನಾದರೂ ಯಾರಾದರೂ ಇದರಲ್ಲಿ ಮುಂದೆ ಬಂದು ಕೆಲಸ ಮಾಡಕ್ಕೆ ಶುರು ಮಾಡಿದರೆ ನಿಮ್ಗೆ ಹೇಳ್ತಾ ಇದ್ದೀನಿ ನಾವು ಯಾವುದಾದ್ರೂ ಮಹತ್ವ ಬರಬೇಕು ನಾನು ಏನೋ ಆಗ್ಬೇಕಂದ್ರೆ ಆಗೋಕೆ ಸಾಧ್ಯತೆ ಇಲ್ಲ ಯಾವ್ದು ಅವಶ್ಯಕತೆ ಇದೆಯೋ ಅದರೊಳಗೆ ನೀವು ಸಂಪೂರ್ಣವಾಗಿ ತೊಡಕೊಂಡ್ರೆ ಜಗತ್ತು ನಿಮ್ಮನ್ನು ಗುರುತಿಸಕ್ಕೆ ಶುರು ಮಾಡ್ತದೆ ಇದೇ ಕಾರಣಕ್ಕಾಗಿನೇ ಒಬ್ಬ ಮಹಾತ್ಮ ಗಾಂಧಿಯನ್ನು ಇವತ್ತಿಗೂ ಕೂಡ ಗುರುತಿಸ್ತೀವಿ ಒಬ್ಬ ಸುಭಾಷ್ ಚಂದ್ರನ ನಾವು ಗುರುತಿಸ್ತೀವಿ ಹಾಗಿದ್ರೆ ಈ ಮಣ್ಣನ್ನು ಉಳಿಸುವಂತ ವ್ಯಕ್ತಿ ಇವತ್ತು ಏನಾದರೂ ತಯಾರಾದ್ರೆ ಮುಂದಿನ ಹಲವು ತೆರೆಮಾರು ಕೂಡ ಆ ವ್ಯಕ್ತಿಯನ್ನು ಮರೆಯೋಕ್ಕಾಗೋದಿಲ್ಲ ನಿಮ್ಗೆ ಹೇಳ್ತಾ ಇರೋದು ಸ್ವತಂತ್ರ ಚಳವಳಿಗಿಂತಲೂ ತೀವ್ರವಾದಂತಹ ಒಂದು ಚಳವಳಿಯಲ್ಲಿ ಪ್ರಾರಂಭ ಆಗಲೇಬೇಕಾಗಿದೆ ಅದು ಅನಿವಾರ್ಯತೆ ಇದೆ ಅದರ ಒಂದು ಸಂದೇಶ ಇವತ್ತು ಯಾವುದೋ ರೂಪದಲ್ಲಿ ಈ ನಡೆದಾಡುವ ದೇವರಾದಂತಹ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಜನ್ಮಸ್ಥಳದಿಂದನೇ ಅದು ಹೊರ ಬರ್ತಾ ಇದೆ ಈಗ ಬಂದು ಇಲ್ಲಿನೂ ಕೂಡ ನಾವು ಅದರ ಬಗ್ಗೆ ವಿಚಾರವನ್ನು ಹಂಚ್ಕೊಳ್ತಾ ಇದ್ದೀವಿ ಯಾರಲ್ಲಿ ಈ ಬೀಜ ನಾಟಿ ಹಾಕ್ತದೋ ಅದೇನಾದರೂ ಒಂದು ಸ್ವಲ್ಪ ಆಸ್ಪದ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಒಂದು ವಿಶೇಷವಾಗಿ ಬಹಳ ದಿವಸದಿಂದನೇ ನಮಗೆ ಏನ್ ಮಾಡಿದ್ರು ಅಂತಂದ್ರೆ ಅವಕಾಶ ನೀಡಿರುವಂತ ಸ್ವಾಗತವನ್ನು ಕೋರಿರುವಂಥದ್ದು ವಸ್ತ್ರ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದು ಈ ವಿಶೇಷ ದಿನದಿಂದ ಕೂಡಿರೋ ಅದು ಬಹಳ ಮುಖ್ಯ ಅದಕ್ಕಾಗಿ ಎಲ್ಲೋ ಸಿದ್ದೇಶ್ವರಪ್ಪ ಅವರು ಪ್ರೇರೇಪಣೆ ಮಾಡಿನೇ ಇಲ್ಲೊಂದು ಕಾರ್ಯಕ್ರಮ ಇದೆ ಅಂತ ಅನ್ಸಾರ ಅಂತ ನಾನು ಯಾಕಂದ್ರೆ ಕಳೆದ ಬಾರಿ ನಾ ಸಾರಂಗ ಮಠದಲ್ಲಿನೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ನಾನು ಅದರಲ್ಲಿ ಭಾಗವಹಿಸಿದ್ದೆ ಅದಕ್ಕೊಂದು ದೊಡ್ಡದಾದಂಥ ಸಂಬಂಧ ಇರುವಂಥದ್ದು ಮುಂದಿನ ದಿನಗಳಲ್ಲಿ ನಾವು ಇದನ್ನು ಆಳವಾಗಿ ನಾವು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ ಆ ನಿಟ್ಟಿನ ಒಂದು ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು ಇಂದು ರಕ್ತದ ಬಿಂದು ನಾಳೆ ಸೌಖ್ಯದ ಸಿಂಧು ಮುಂದೆ ಬಹ ಮಕ್ಕಳಿಗೆ ಬಟ್ಟೆ ಗನ್ನವ ಮೈಗೆ ಬಟ್ಟೆಯ ನೀಡು ಎನ್ನುವಂತೆ ದಯವಿಟ್ಟು ನಂಬರ್ ತಗೊಳ್ಳಿ ಎಲ್ಲರೂ ನೀವೇನ್ ಮಾಡ್ಬೇಕು ಅಂತಂದ್ರೆ ಮಿಸ್ ಕಾಲ್ ಕೊಡಬೇಡ ದಯವಿಟ್ರೆ ಏನಾಗುತ್ತೆ ಅವ್ರಿಗೆ ಗೊತ್ತಾಗೋದಿಲ್ಲ ಆ ನಂಬರ್ಗೆ ನಿಮ್ಮದು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ನಂಬರ್ ಕಳಿಸ್ರಿ ನಿಮಗೆ ಬರೆಯಕ್ಕಾಕಿತ್ತು ಅಂದ್ರೆ ಫುಲ್ ಅಡ್ರೆಸ್ ಕಳಿಸ್ರಿ
ಬರೆಯಕಕ್ಕಿತ್ತು ಫುಲ್ ಅಡ್ರೆಸ್ ನೀವು WhatsApp ಗೆ ಕಳಿಸಬೇಕು ಇಲ್ಲ ಅಂತಂದ್ರೆ ಏನು ಮಾಡಬೇಕು ನಿಮ್ಮ ಫೋನ್ ನಂಬರ್ ಆದರೂ ಕಳಿಸಬೇಕು ದಯವಿಟ್ಟು ಓಕೆ ಅವರೇ ಫೋನ್ ಮಾಡಿ ಏನು ಮಾಡ್ತಾರೆ ನಿಮಗೆ ಪುಸ್ತಕವನ್ನು ತಲುಪಿಸುವಂತ ಮುಂದೆ ವ್ಯವಸ್ಥೆಯನ್ನು ಮಾಡ್ತಾರೆ ದಯವಿಟ್ಟು ಫೋನ್ ನಂಬರ್ ಅನ್ನು ಬರ್ಕೊಳ್ಳಿ 911108 911 08 85 321 911 08 85 321 ಓಕೆ ಬರ್ಕೊಂಡಿರಿ ಅಂತ ಧನ್ಯವಾದಗಳು ಅವರ ಹೆಸರು ಅಭಿಷೇಕ್ ಅಂತ ಹೇಳಿ ಅಭಿಷೇಕ್ ಅಂತ ಸೇವ್ ಮಾಡ್ಕೊಳ್ಳಿ ಅವರು ಸಂಚಾಲಕರು ಇದ್ದಾರೆ ನೀವು ಆ ನಂಬರ್ಗೆ ಏನು ಮಾಡೋದು ವಾಟ್ಸಪ್ ನಂಬರ್ಗೆ ನಿಮ್ಮ ಅಡ್ರೆಸ್ ಕಳಿಸಿದ್ರೆ ಗೊತ್ತಾಗುತ್ತೆ ಈ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತ ನಿಮ್ಮ ಫೋನ್ ಮಾಡಿ ಮಾತಾಡಿ ನಿಮ್ಮ ಕಳಿಸುವಂತ ವ್ಯವಸ್ಥೆಯನ್ನು ಮಾಡ್ತಾರೆ ಧನ್ಯವಾದಗಳು